Hello students, welcome to Sai Study Circle. Ivattu naavu income tax 2 nalli income from capital gains 2019 question paper alli ondu 14 marks question na solve maadu. See, solve maadodukku munche namge question beku. Correct ah? Iga naan nimge question na clean aagi odi heltini. Adana clean aagi artha maadkovana. Okay da? Say, Mr. Anand sold the following assets during the financial year 2019-20. Residential house. Modulnedu house property yavdu residential in house. It was purchased by him during the year 1998-99 for 5,25,000. He has constructed an additional room during 99-2000 for rupees 20,000. And first floor during the year 2008-9 for 3,80,000 rupees. The fair market value of the house on 1-4-2001 was 7,25,000. He sold the house on 30th of June 2019 for 98,00,000 rupees and paid 2% commission. He purchased a new residential house on 18th of December 2019 for rupees 35,00,000 ಅಂತ ಹೇಳ್ತಾರೆ. ಇನ್ನ ಎರಡನೇದು ಡಿಬೆಂಚರ್ಸ್ ಆಫ್ ಎ ಕಂಪನಿ ಲಿಮಿಟೆಡ್ ಇಟ್ ವಾಸ್ ಪರ್ಚೇಸ್ ಬೈ ಹಿಮ್ ಆನ್ ದ ಇನ್ ದ ಇಯರ್ ಡ್ಯೂರಿಂಗ್ 2014-15 ಫಾರ್ 5,00,000 ರುಪೀಸ್ ಅಂಡ್ ಸೋಲ್ಡ್ ಆನ್ 30th of June 2019 ಫಾರ್ 5,75,000 ಅಂತ ಹೇಳ್ತಾರೆ. ಸಿ ಪರ್ಸನಲ್ ಮೊಬೈಲ್ ಫೋನ್ ಇಟ್ ವಾಸ್ ಪರ್ಚೇಸ್ ಬೈ ಹಿಮ್ ಆನ್ 30th of September 2019 ಫಾರ್ ರುಪೀಸ್ 48,000 and sold 16 December 2019 for 50,000. Personal ornaments, it was purchased by him during 2012-13 for rupees 6,50,000 and sold them on 13th of February 2020 for 65,00,000 ante helthare. See, CII, cost of inflation index for the year 2001-200, 2008-9-137, 2012-13 200, 2014-15 240, 2019-20 289. So, compute is income from capital gain for the assessment year 2020-21 ಅಂತ ಹೇಳ್ತಾ ಇದ್ದಾರೆ. ಈಗ ಒಂದೊಂದೇ ಅಸೆಟ್ ಅನ್ನ ನೀಟಾಗಿ ಓದಬೇಕು, ನಾವು ಸೊಲ್ಯೂಷನ್ ಅನ್ನ ಮಾಡಬೇಕು. ಓಕೆನಾ? ಈಗ ಫಸ್ಟ್ ರೆಸಿಡೆನ್ಶಿಯಲ್ ಹೌಸ್ ತಗೋಣ. ಅದಕ್ಕೆ ಮುಂಚೆ ಫಸ್ಟ್ ನಾವು ಏನ್ ಮಾಡಬೇಕು, ಫಾರ್ಮೆಟ್ ನ ಹಾಕ್ಬೇಕು. ಫಾರ್ಮೆಟ್ ಹಾಕ್ಬೇಕಾದ್ರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಈಗ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್, ಇದನ್ನ ನಾನು ಅಮೌಂಟ್ ಅಂತ ಬರೀತೀನಿ. ಇದನ್ನ ಅಮೌಂಟ್ ಅಂತ ಬರೀತೀನಿ. ಓಕೆನಾ? ಬರೆದಾಗ ಏನ್ ಬರುತ್ತೆ ಅಂತ ನೋಡೋಣ. ಈಗ ಫಸ್ಟ್ ಹೌಸ್ ಪ್ರಾಪರ್ಟಿ ನಂಬರ್ ಒನ್, ಹೌಸ್ ಪ್ರಾಪರ್ಟಿ ಅಥವಾ ಹೌಸ್ ಪ್ರಾಪರ್ಟಿ ಸೇಲ್ ಮಾಡ್ತಾ ಇದ್ದಾರೆ. ಎಂತ ಹೌಸ್ ಪ್ರಾಪರ್ಟಿ ಅಂದ್ರೆ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ. ಇದರದ್ದು ಸೇಲ್ ಪ್ರೈಸ್ ಫಸ್ಟ್ ಎಷ್ಟಕ್ಕೆ ಮಾರ್ತಾ ಇದ್ದಾನೆ ಅಂದ್ರೆ 98,00,000 ರುಪೀಸ್ ಗೆ ಸೇಲ್ ಮಾಡ್ತಾ ಇದ್ದಾರೆ. ಸೇಲ್ ಮಾಡಬೇಕಾದ್ರೆ 2% ಕಮಿಷನ್ ಬೇರೆ ಕೊಟ್ಟಿದಾರಂತೆ. ಕಮಿಷನ್ ಕೊಡೋಣ 2%. ಎಷ್ಟು ಬರುತ್ತೆ 2%? ನಿಮ್ಗೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. 2/100, 2 0 2 0 ಕ್ಯಾನ್ಸಲ್ ಮಾಡಿ, 3 0 ಹಾಗೆ ಇರಿ. 8 2 16 1 18 1 19 ಎಷ್ಟು ಬಂತು? 1,96,000. ಸೊ 1,96,000 ರುಪೀಸ್ ನ ಏನ್ ಮಾಡಿ, ಮೈನಸ್ ಮಾಡಿ. ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ 7 - 1 = 6 ಅಂಡ್ 96,04,000 ರುಪೀಸ್ ನೆಟ್ ಸೇಲ್ ಪ್ರೈಸ್ ಬರ್ತಾ ಇದೆ. ಸಿ ನೆಟ್ ಸೇಲ್ ಪ್ರೈಸ್ ಅಲ್ಲಿ ಓಕೆನಾ, ಇದು ನೀವೇ ಹೇಳಿ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಅಂತ ಹೇಳಿ. ಇದು ಖಂಡಿತ ಲಾಂಗ್ ಟರ್ಮ್ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ಈ ಮನೆ ಪರ್ಚೇಸ್ ಮಾಡಿರೋದು 98-99 ಅಲ್ಲಿ 5,25,000 ರುಪೀಸ್ ಗೆ. 98-99 ಅಲ್ಲಿ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಇತ್ತ ಅಂತ ಹೇಳಿದ್ರೆ ಖಂಡಿತ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಇರಲಿಲ್ಲ. ಹಾಗಾದ್ರೆ 98-99 ಅಲ್ಲಿ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಇಲ್ಲ ಅಂತ ಹೇಳಿದ್ರೆ ಎಲ್ಲಿಂದ ಇದೆ? 2001-2 ಇಂದ ಇದೆ. ಹಾಗಾದ್ರೆ ಈ ರೆಸಿಡೆನ್ಶಿಯಲ್ ಹೌಸ್ ಓಕೆನಾ, 98-99 ಅಲ್ಲಿ 5,25,000 ಇತ್ತಕ್ಕಂಥದ್ದು,
ಫೇರ್ ಮಾರ್ಕೆಟ್ ವ್ಯಾಲ್ಯೂ 1/4/2001 ಅಲ್ಲಿ ಏನಾದರೂ ಕೊಟ್ಟಿದ್ದಾರಾ ಅಂತ ನೋಡಿ. ಎಸ್, ಕೊಟ್ಟಿದ್ದಾರೆ. ನೋಡಿ, ದಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಹೌಸ್ ಆನ್ 1/4/2001 ವಾಸ್ 7,25,000 ಅಂತ ಹೇಳಿದ್ದಾರೆ. ಹಾಗಾದ್ರೆ ನಮಗೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇರೋದ್ರಿಂದ ನೋಡಿ, ಕಾಸ್ಟ್ ಆಫ್ ಅಸೆಟ್ 5,25,000 98.99 ಅಲ್ಲಿ ಇರ್ತಕ್ಕಂಥದ್ದು, ಅದರದ್ದು ಫೇರ್ ಮಾರ್ಕೆಟ್ ವ್ಯಾಲ್ಯೂ 1/4/2001 ಅಲ್ಲಿ 7,25,000 ಕೊಟ್ಟಿದ್ದಾರೆ. ಇವೆರಡರಲ್ಲಿ ನಮಗೆ ಯಾವುದು ಜಾಸ್ತಿ ಇದೆ, ಯಾವುದು ಹೈಯರ್ ಇದೆ ಅಂದ್ರೆ 7,25,000 ಇದೆ. ಹಾಗಾದ್ರೆ ಈ ನೆಕ್ಸ್ಟ್ ಸೇಲ್ ಪ್ರೈಸ್ ಅಲ್ಲಿ ನಾವೇನ್ ಮೈನಸ್ ಮಾಡಬೇಕು, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅನ್ನ ಮೈನಸ್ ಮಾಡಬೇಕು. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟಿದೆ, ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದ್ರೆ 7,25,000 ಬರ್ತಾ ಇದೆ. ಇದು 2001-2 ನಲ್ಲಿ ಸಿಐಐ 100 ಇದ್ರೆ 289 ಅಂದ್ರೆ ಡ್ಯೂರಿಂಗ್ ದಿ ಇಯರ್ 2019-20 ನಲ್ಲಿ ಎಷ್ಟು ವ್ಯಾಲ್ಯೂ ಇದೆ, ಇದರದು 20,95,200 ರುಪೀಸ್ ಬರ್ತಾ ಇದೆ. 20,95,200 ರುಪೀಸ್ ಬರ್ತಾ ಇದೆ. ಹಾಗೆ ನಮಗೆ ಇಂಪ್ರೂವ್ಮೆಂಟ್ ಬೇರೆ ಮಾಡಿದ್ದಾರೆ, ಅದನ್ನು ನೋಡೋಣ. ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಎಷ್ಟು ಮಾಡಿದಾನೆ ಇಂಪ್ರೂವ್ಮೆಂಟ್ ನೋಡಿ, ಎರಡು ಡೇಟ್ ಅಲ್ಲಿ ಈ ಮನೆಯನ್ನ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಒಂದು 99-2000 ನಲ್ಲಿ 20,000 ರುಪೀಸ್ ಕೊಟ್ಟು ಏನ್ ಮಾಡಿದನಂತೆ, ಈ ಹ್ಯಾಸ್ ಕನ್ಸ್ಟ್ರಕ್ಟೆಡ್ ಎ ರೂಮ್ ಅಂತೆ, ಒಂದು ರೂಮ್ ಅನ್ನ ಕಟ್ಸಿದ್ದಾನೆ. ಆದ್ರೆ 1999-2000 ನಲ್ಲಿ ನಮ್ಗೆ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಇರಲಿಲ್ಲ. ಹೌದಾ, ನೋಡಿ, ಯಾವುದೇ ಇಂಪ್ರೂವ್ಮೆಂಟ್ 2001-2 ನಲ್ಲಿ ಅಂದ್ರೆ ಇಂಡೆಕ್ಸ್ ಬರೋದಕ್ಕೆ ಮುಂಚೆ ಯಾವುದೇ ಅಡಿಷನ್ ಮಾಡಿದ್ರೆ ಯಾವುದೇ ಪ್ರಾಪರ್ಟಿಗೆ ಅದನ್ನ ನಾವು ಇಗ್ನೋರ್ ಮಾಡಬೇಕಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಅವ್ರು 98-99 ಪರ್ಚೇಸ್ ಮಾಡಿದ್ದ, ಕರೆಕ್ಟಾ, 99-98-99 ಅಲ್ಲಿ. ಹಾಗೆ 99-2000 ಅಲ್ಲಿ 20,000 ರೂಪಾಯಿ ಕೊಟ್ಟು ಅಡಿಷನ್ ಮಾಡಿದ್ದ, ಒಂದು ರೂಮ್ ಬೇರೆ ಕಟ್ಸಿದ್ದ. ಅವೆರಡದ್ದು ಸೇರಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿರೋದು, 7,25,000 ಇರೋದು. ಅದಕ್ಕೋಸ್ಕರನೇ ಯಾವುದೇ ಕಾರಣಕ್ಕೂ ಎನಿ ಇಂಪ್ರೂವ್ಮೆಂಟ್ ಮೇಡ್ ಬಿಫೋರ್ 2001-2 ಶುಡ್ ಬಿ ಇಗ್ನೋರ್ಡ್. ಅರ್ಥ ಆಗ್ತಿದ್ಯಾ, 2001-2 ಹಿಂದೆ ಯಾವುದೇ ಇಂಪ್ರೂವ್ಮೆಂಟ್ ಯಾವುದೇ ಕ್ಯಾಪಿಟಲ್ ಅಸೆಟ್ಗೆ ಮಾಡಿದ್ರೆ ಅದನ್ನ ದಯವಿಟ್ಟು ಇಗ್ನೋರ್ ಮಾಡಿ ಬಿಟ್ಟು ಬಿಡಿ. ಆದ್ರೆ ಇನ್ನೊಂದು ಇಂಪ್ರೂವ್ಮೆಂಟ್ ಮಾಡಿದ್ದಾನೆ ಏನಂತೆ, ಫಸ್ಟ್ ಫ್ಲೋರ್ ಡ್ಯೂರಿಂಗ್ ದ ಇಯರ್ 2008-09 ಫಾರ್ 3,50,000. ಮತ್ತೆ 2008-09 ಅಲ್ಲಿ ಅವನು ಗ್ರೌಂಡ್ ಫ್ಲೋರ್ ಕಟ್ಟಿದ್ದ. ಆ ಗ್ರೌಂಡ್ ಫ್ಲೋರ್ ಅಲ್ಲಿ 99-2000 ಒಂದು ಚಿಕ್ಕದೊಂದು ರೂಮ್ ಆಡ್ ಮಾಡಿದ್ದ 20,000 ರೂಪಾಯಿ ಹಾಕಿ. ಈಗ ಏನ್ ಮಾಡಿದಾನೆ, 2008-09 ಅಲ್ಲಿ ಒಂದು ಫಸ್ಟ್ ಫ್ಲೋರ್ ಮನೆಯನ್ನ ಕಟ್ಟಿದಾನೆ, 3,80,000 ರುಪೀಸ್ ಖರ್ಚು ಮಾಡಿ. ಇದು 2001-2 ಆದ್ಮೇಲೆ ಬರೋದ್ರಿಂದ 3,80,000 ರುಪೀಸ್ ಖರ್ಚು ಮಾಡಿ ಇಂಪ್ರೂವ್ ಮಾಡಿದಾನೆ. ಅದು 89 ಅಲ್ಲಿ 2008-09 ಅಲ್ಲಿ ನಮಗೆ ಎಷ್ಟಪ್ಪ ಇದೆ ಸಿಐ ಅಂದ್ರೆ 137 ಇದೆ. ಇದರದು 289 ಇವಾಗ 2019-20 ನಲ್ಲಿ ಎಷ್ಟಿದೆ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಅಂದ್ರೆ 289 ಇದೆ. ಸೊ ಇದರದು 8,01,606 ರುಪೀಸ್ ಬರ್ತಾ ಇದೆ, 606 ರುಪೀಸ್. ಹಾಗಾದ್ರೆ ಕಾಸ್ಟ್ ಆಫ್ ಅಕ್ವಿಷನ್, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಎರಡು ಸೇರಿ ಎಷ್ಟು ಬರ್ತಾ ಇದೆ ಅಂತ ಹೇಳಿದ್ರೆ 28,96,806 ರುಪೀಸ್ ಬರ್ತಾ ಇದೆ. ಹಾಗಾದ್ರೆ ಉಳಿದಿರೋ ಅಮೌಂಟ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 9,1,13-7,0,15-5, 15-87, 8-2 = 6. 67,07,194 ರುಪೀಸ್ ಬರ್ತಾ ಇದೆ. ಇದನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿಬಹುದು. ಇದಾದ್ಮೇಲೆ ಏನಪ್ಪ ಮಾಡಿದಾನೆ ಅಂತ ಹೇಳಿದ್ರೆ, ಈ ಪರ್ಚೇಸ್ಡ್ ನ್ಯೂ ರೆಸಿಡೆನ್ಶಿಯಲ್ ಹೌಸ್ ಆನ್ 18th December 2019 ಫಾರ್ 35 lakh ರುಪೀಸ್ ಅಂತ ಹೇಳ್ತಾ ಇದಾರೆ. ಈಗ ನನ್ಗೆ ಗೊತ್ತಿರೋ ಹಾಗೆ ಅಂಡರ್ ಸೆಕ್ಷನ್ 54 ಅಲ್ಲಿ ಏನಂತ ಹೇಳಿದೀವಿ, ಇಫ್ ಯು ಸೆಲ್ ಎನಿ ಓಲ್ಡ್ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ ಅಂಡ್ ಪರ್ಚೇಸ್ ಎ ನ್ಯೂ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ ಈದರ್ ಬಿಫೋರ್ ದ ಸೇಲ್ 1 year ಆರ್ ಆಫ್ಟರ್ ದ ಸೇಲ್ 2 years, ಇಫ್ ಯು ಪರ್ಚೇಸ್ ಎ ನ್ಯೂ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ
you will get a deduction under section 54. ಎಷ್ಟು ಅಮೌಂಟ್ ಬರುತ್ತೆ ಅಂತ ಹೇಳಿದ್ರೆ ಸಿ ಇಲ್ಲಿ ನಾನು ಬರೀತೀನಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 54 ನೋಡಿ ವಾಟ್ ಈಸ್ ದ ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಈಸ್ 35 lakhs ಆರ್ ವಾಟ್ ಈಸ್ ದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಈಸ್ 67,07,194 ಇವೆರಡರಲ್ಲಿ ಯಾವ್ದು ಕಡಿಮೆ ಇದೆ 35 lakhs ಕಡಿಮೆ ಇರೋದ್ರಿಂದ ನಾನು 35 lakh ರುಪೀಸ್ ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಮೈನಸ್ ಮಾಡ್ತೀನಿ ಮಾಡಿದ್ಮೇಲೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 2 and 3 32,194 ರುಪೀಸ್ ಅಷ್ಟು ಏನ್ ಬರ್ತಾ ಇದೆ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರ್ತಾ ಇದೆ ಇದು ಫಸ್ಟ್ ಪಾಯಿಂಟ್ಗೆ ಫಸ್ಟ್ ಪ್ರಾಪರ್ಟಿನ ಮಾರಿರೋದಕ್ಕೆ ಮಾರಿರೋದ್ರಿಂದ ಬಂದಿರತಕ್ಕಂತಹ ಗೇನ್ ಈಗ ಎರಡನೇ ಪಾಯಿಂಟ್ ನೋಡೋಣ ಏನ್ ಹೇಳುತ್ತೆ ಎರಡನೇ ಪಾಯಿಂಟ್ ಕ್ಲೀನ್ ಆಗಿ ನೋಡೋಣ ಎರಡನೇ ಪಾಯಿಂಟ್ ಡಿಬೆಂಚರ್ಸ್ ಆಫ್ ಎ ಕಂಪನಿನ 2014-15 ಅಲ್ಲಿ 5 lakh ಪರ್ಚೇಸ್ ಮಾಡಿದ್ದಂತೆ ಅದನ್ನ ನಮ್ಮ ಪ್ರೀವಿಯಸ್ ಇಯರ್ 1920 ಜೂನ್ 19 ಅಲ್ಲಿ 5,75,000 ರುಪೀಸ್ ಗೆ ಮಾರಿದ್ದಾರೆ ಮಾರಿದ್ರೆ ಹೆಂಗ್ ಬರುತ್ತೆ ಅಂತ ನೋಡೋಣ ಎರಡನೇದು ಡಿಬೆಂಚರ್ಸ್ ಇದು ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಅಂತ ಹೇಳಿದ್ರೆ ನೋಡಿ ಡಿಬೆಂಚರ್ಸ್ ಶೇರ್ಸ್ ಡಿಬೆಂಚರ್ಸ್ ಬಾಂಡ್ಸ್ ಇವೆಲ್ಲ ಕೂಡ ಸೆಕ್ಯೂರಿಟೀಸ್ ಆಗಿರುತ್ತೆ ಹೌದಾ ಪರ್ಚೇಸ್ ಮಾಡಿರೋದು 14-15 ಅಲ್ಲಿ 14-15 ಅಲ್ಲಿ ಪರ್ಚೇಸ್ ಮಾಡಿದ್ದಾನೆ ಅದನ್ನ ಏನಾದ್ರೂ 15-16 ಒಳಗಡೆ ಅಂದ್ರೆ ಒಂದು ವರ್ಷದ ಒಳಗಡೆ ಮಾರ್ಬಿಟ್ಟಿದ್ರೆ ಅದು ಶಾರ್ಟ್ ಟರ್ಮ್ ಆಗೋದು ಆದ್ರೆ 14-15 ಅಲ್ಲಿ ಪರ್ಚೇಸ್ ಮಾಡಿರೋದನ್ನ 19-20 ಅಲ್ಲಿ ಮಾರ್ತಾ ಇದ್ದಾನೆ ಮೋರ್ ದ್ಯಾನ್ 1 year ಆಗಿರೋದ್ರಿಂದ ಇದು ಕೂಡ ಲಾಂಗ್ ಟರ್ಮ್ ಬರುತ್ತೆ ಸೊ ಅದಕ್ಕೆ ಡಿಬೆಂಚರ್ಸ್ ಸೇಲ್ ಪ್ರೈಸ್ 5,75,000 ಕರೆಕ್ಟಾ 5,75,000 ಇದರದು ಏನು ಎಕ್ಸ್ಪೆನ್ಸಸ್ ಆಗಿಲ್ಲ ಅದಕ್ಕೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟಾಗಿದೆ ಅಂತ ನೋಡೋಣ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ 5 lakh ರುಪೀಸ್ ಗೆ ಪರ್ಚೇಸ್ ಮಾಡಿರೋದು ಯಾವ ವರ್ಷ ಅಂದ್ರೆ 14-15 ಅಲ್ಲಿ 14-15 ಅಲ್ಲಿ ನಮಗೆ ಇಂಡೆಕ್ಸ್ ಎಷ್ಟಿದೆಯಪ್ಪ ಅಂದ್ರೆ 240 ಇದೆ ಅದನ್ನ ಸೇಲ್ ಮಾಡ್ತಾ ಇರೋದು 1920 289 ಎಷ್ಟಾಗುತ್ತಪ್ಪ ಅಂದ್ರೆ ನಮಗೆ 6,02,083 ರುಪೀಸ್ ಬರ್ತಾ ಇದೆ ನೋಡಿ ಮಾರಿರೋದು 5,75,000 ಆದ್ರೆ ಅದರದ್ದು ಇವತ್ತಿನ ಬೆಲೆ 6,02,083 ರುಪೀಸ್ ಕರೆಕ್ಟಾ ಅಂದ್ರೆ ನಮಗೆ ಲಾಸ್ ಆಗ್ತಾ ಇದೆ ಎಷ್ಟು ಲಾಸ್ ಆಗ್ತಾ ಇದೆ ಅದನ್ನ ಮೈನಸ್ ಅಲ್ಲಿ ಇಟ್ಕೊಳ್ತೀನಿ 83,12,7 9-7 = 2 ಸೊ 27,000 ಎಷ್ಟಾಗ್ತಾ ಇದೆ 83 ರುಪೀಸ್ ಆಗ್ತಾ ಇದೆ 27,083 ರುಪೀಸ್ ಇಸ್ ದ ಲಾಸ್ ಬ್ರಾಕೆಟ್ ಅಲ್ಲಿ ಹಾಕ್ಬಿಡ್ತೀನಿ ಇದನ್ನ ಲಾಸ್ ಫ್ರಮ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತೀನಿ ಸೊ ಒಂದರಲ್ಲಿ ಪ್ರಾಫಿಟ್ ಆಗಿದೆ ಇನ್ನೊಂದರಲ್ಲಿ ಲಾಸ್ ಆಗಿದೆ ಮೂರನೇ ಪಾಯಿಂಟ್ ಏನ್ ಹೇಳ್ತಾನೆ ಪರ್ಸನಲ್ ಮೊಬೈಲ್ ಫೋನ್ ಅಂತ ಹೇಳ್ತಾರೆ ನೋಡಿ ಇನ್ನು ಮುಂದೆ ಏನು ಓದಕ್ ಹೋಗ್ಬೇಡಿ ಯಾವುದೇ ಪರ್ಸನಲ್ ಬಿಲಾಂಗಿಂಗ್ಸ್ ಲೈಕ್ ಬಟ್ಟೆಗಳು ಓಕೆನಾ ವಾಕಿಂಗ್ ಸ್ಟಿಕ್ ಅವನ್ ಮೊಬೈಲ್ ಫೋನು ಅವನ್ ಕಾರು ಅವನ್ ಬೈಕ್ ಇವೆಲ್ಲ ಕೂಡ ಪರ್ಸನಲ್ ಎಫೆಕ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಓಕೆನಾ ಪರ್ಸನಲ್ ಮೊಬೈಲ್ ಫೋನ್ ಏನಂತ ಬರೀತೀರಾ ಅಂದ್ರೆ ನಾಟ್ ಎ ಕ್ಯಾಪಿಟಲ್ ಅಸೆಟ್ ಸೊ ದೇರ್ ಫೋರ್ ಇದನ್ನ ಡ್ಯಾಶ್ ಅಂತ ಹಾಕ್ತೀವಿ ಓಕೆನಾ ಅಥವಾ ನಿಲ್ ಅಂತ ಹಾಕಿ ಇದು ಕ್ಯಾಪಿಟಲ್ ಅಸೆಟ್ಟೇ ಅಲ್ಲ ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್ ಪರ್ಸನಲ್ ಗೋಲ್ಡ್ ಆರ್ನಮೆಂಟ್ಸ್ ಗೋಲ್ಡ್ ಅಂತ ಹೇಳಿದ್ರೆ ಕ್ಯಾಪಿಟಲ್ ಅಸೆಟ್ ಅದು ಆರ್ನಮೆಂಟ್ ರೂಪದಲ್ಲಾದ್ರೂ ಇರ್ಲಿ ನಾಯಿ ಬಿಸ್ಕೆಟ್ ಅಂದ್ರೆ ಸಾರಿ ನಾಯಿ ಬಿಸ್ಕೆಟ್ ಅಲ್ಲ ಗೋಲ್ಡ್ ಬಿಸ್ಕೆಟ್ ರೂಪದಲ್ಲಾದ್ರೂ ಇರ್ಲಿ ಅದು ಗೋಲ್ಡ್ ಆಗುತ್ತೆ ಹಾಗಾದ್ರೆ ಎಷ್ಟಕ್ ಪರ್ಚೇಸ್ ಮಾಡಿದ್ದ ಎಷ್ಟಕ್ ಸೇಲ್ ಮಾಡಿದ್ದ ಪರ್ಚೇಸ್ ಮಾಡಿರೋದು 6,50,000 ಸೇಲ್ ಮಾಡಿರೋದು 65 lakh ರುಪೀಸ್ ಗೆ ಹಾಗಾದ್ರೆ ಫೋರ್ತ್ ಪಾಯಿಂಟ್ ಸೇಲ್ ಆಫ್ ಗೋಲ್ಡ್ ಆರ್ನಮೆಂಟ್ಸ್ ಓಕೆನಾ ಸೇಲ್ ಪ್ರೈಸ್ ಎಷ್ಟಿದ್ಯಪ್ಪ ಅಂದ್ರೆ 65 lakhs ಇದೆ ಇದನ್ನ
इदिके less indexed cost of acquisition. Indexed cost of acquisition. No? ಎಷ್ಟು ಇದೆಯಪ್ಪ ಅಂದ್ರೆ ಪರ್ಚೇಸ್ ಮಾಡಿರೋದು 6,50,000 ರುಪೀಸ್ಗೆ. ಅದರದ್ದು ಯಾವಾಗ ಪರ್ಚೇಸ್ ಮಾಡಿರೋದು 2012-13 ಅಲ್ಲಿ. ಅದರದ್ದು ಸಿಐಐ ಬಂದು 200 ಇದೆ. ಸೇಲ್ ಮಾಡ್ತಾ ಇರೋದು 1920 ಸಿಐಐ 289 ಇದೆ. ಅಲ್ಲಿಗೆ ಟೋಟಲ್ 9,39,200 ರುಪೀಸ್ ಬರ್ತಾ ಇದೆ. ಓಕೆನಾ, 250 ರುಪೀಸ್ ಬರ್ತಾ ಇದೆ. 250 ರುಪೀಸ್. ಹಾಗಾದ್ರೆ ಇದನ್ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? ಇದನ್ನ ಕ್ಲೋಸ್ ಮಾಡ್ಬಿಡ್ತೀನಿ. ಓಕೆನಾ, ಈಗ ಇದು ಕ್ಲೋಸ್ ಮಾಡ್ಬಿಡ್ತೀನಿ. 750 0 6 14 ಅಂದ್ರೆ 5 and 5, ಸೊ 55,60,750. ಇದು ಕೂಡ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ. ಈಗ ಟೋಟಲ್ ಟ್ಯಾಕ್ಸಬಲ್, ಟೋಟಲ್ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಇದು ಕೂಡ ಲಾಂಗ್ ಟರ್ಮ್. ಓಕೆನಾ, ಯಾಕೆ ಅಂದ್ರೆ 12-13 ಅಲ್ಲಿ ಪರ್ಚೇಸ್ ಮಾಡೋದು, 1920 ಅಲ್ಲಿ ಸೇಲ್ ಮಾಡ್ತಾ ಇದ್ರೆ ಅದು ಕೂಡ ಲಾಂಗ್ ಟರ್ಮ್ ಆಗುತ್ತೆ. ಈಗ ಟೋಟಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಲ್ಲಿ ಏನಿದೆ, 32,07,194 ಪ್ಲಸ್, ಇಲ್ಲಿ ಏನೂ ಇಲ್ಲ, ಇಲ್ಲಿ 55,60,750 ಇವೆರಡು ಆಡ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ನಾನೇ ಹೇಳ್ತೀನಿ, ನೀವೇನು ಹೇಳಕ್ ಹೋಗ್ಬೇಡಿ. 1,8,19,07,6,5,6,5,7,8. ಸೊ ಟೋಟಲ್ 87,67,944 ರುಪೀಸ್ ಪ್ರಾಫಿಟ್ ಆಗಿದೆ. ಇದರಲ್ಲಿ ಲಾಸ್ ಫ್ರಮ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಡಿಬೆಂಚರ್ಸ್ ಮಾರಿರೋದ್ರಿಂದ ನಮಗೆ ಲಾಸ್ ಆಗ್ತಾ ಇದೆ, ಅದು 27,083 ರುಪೀಸ್. ಸೊ ಅಲ್ಲಿಗೆ ಎಷ್ಟು ಬರುತ್ತಪ್ಪ ಅಂದ್ರೆ, 87,40,861 ಇದನ್ನ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ನೋಡಿ, ಇಷ್ಟು ಮಾಡಿದ್ರೆ ನಿಮಗೆ 14 ಮಾರ್ಕ್ಸ್ ಬರುತ್ತೆ. ಒಂದೊಂದೇ ಪಾಯಿಂಟ್ ಅನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಗೆ ಆಗುತ್ತೆ, ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಓಕೆನಾ, ಕಾಪಿ ಮಾಡ್ಕೊಳ್ಳಿ, ನೀಟಾಗಿ ನೋಟ್ಸ್ ಮೈಂಟೈನ್ ಮಾಡಿ. ಓಕೆನಾ, ಸೊ ದಟ್ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು.